ಹಿರಿಯ ಚಲನಚಿತ್ರ ನಾಯಕಿ ಶ್ರೀಮತಿ ಲೀಲಾವತಿಯವರು ನಿಧನ ಆದರು ಅಂತೇಳಿ ನನಗೆ ಏರ್ಪೋರ್ಟ್ ಫ್ಲೈಟ್ ಬೋರ್ಡ್ ಆಗುವಾಗ ಮಾಹಿತಿ ಬಂತು. ನನ್ನ ಮನೆಗೆ ಸುಮಾರು 15 ದಿನದಿಂದ ಬಂದಿದ್ದರು. ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು. ನಾನೊಂದು ಪಶುವೈದ್ಯ ಶಾಲಾ ಹಾಸ್ಪಿಟ್ಲ್ ಕಟ್ಸಿದ್ದೀನಿ, ನೀವು ಉದ್ಘಾಟನೆ ಮಾಡಬೇಕು ಅಂತ. ಅವತ್ತು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ, ಆದರೂ ಅವ್ರು ಬರಬೇಕಪ್ಪ ನೀನು ಅಂತ ನನ್ನ ಅಂತಾರೆ. ಸೊ ಅವ್ರ ಮಗ ಕೂಡ ಬಂದಿದ್ರು. ನಾನು ಎಷ್ಟೇ ಒತ್ತಡ ಇದ್ರು ಕೂಡ ಎಲೆಕ್ಷನ್ ಬಂದಿದ್ದಲ್ಲಿ ನಾನು ನನ್ನ ಎಮ್ಎಲ್ಎ ಶ್ರೀನಿವಾಸ್ ಅವ್ರಿಗೆ ಹೇಳಿ ಏನೇ ಕಷ್ಟ ಆದರೂ ನಾನು ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತೇಳಿ ಅವರ ಕೊನೆ ಉಸಿರು ಎಡೆಕ್ಕಿಂತ ಮುಂಚಿತ ಒಂದು ಆಸೆ. ಅವರೇನೋ ದೊಡ್ಡ ಶ್ರೀಮಂತರಲ್ಲ, ಅನುಕೂಲಸ್ಥರಲ್ಲ, ಆದರೆ ಮಾನವೀಯತೆ ನಾವು ಲೆಕ್ಕ ಹಾಕ್ಬೇಕು. ಒಂದು ಜನರಿಗೋಸ್ಕರ ಒಂದು ರೆಗ್ಯುಲರ್ PSC ಬಿಲ್ಡಿಂಗ್ನ ಕಟ್ಟಿಕೊಟ್ಟಿದ್ದಾರೆ, ಇನ್ನೊಂದು ಪಶುವೈದ್ಯ ಶಾಲೆ ಕಟ್ಟಿಕೊಟ್ಟಿದ್ದಾರೆ. ಆ ಊರಿಗೆ ತಮ್ಮ ಸಂಬಂಧಪಟ್ಟಂತೆ ಚಿಕ್ಕದಾಗಿ ಏನೋ ಒಂದು 7-8 ಎಕರೆ ಜಮೀನಿದೆ, ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ. ಸರಳತೆ ಬದುಕ್ತಾ ಇದ್ದಂಥವ್ರು ಭಾಳ, ನನಗೂ ಸುಮಾರು ಒಂದು 40 ವರ್ಷದಿಂದ ಭಾಳ ಆತ್ಮೀಯತೆಯಿಂದ ಗೊತ್ತಿದ್ದರು. ನಾನು ಜೈನ ಮಂತ್ರಿ ಆಗಿದ್ದಾಗ ಫಸ್ಟು ನಾನು ಭೇಟಿ ಮಾಡಿ ನನಗೆ ಜೈಲಲ್ಲಿ ಶೂಟಿಂಗ್ ಮಾಡಿ ಮಾಡೋಕ್ಕೆ ಪರ್ಮಿಷನ್ ಏನಂತೆ ಬಂದಿದ್ದೆ. ಆಗ ಅವರ ಅನೇಕ ವಿಚಾರಗಳನ್ನು, ಅವರ ಕುಟುಂಬ ದುಃಖ ತುಮಾನ ಎಲ್ಲ ಕೂಡ ಗಂಟುಗಟ್ಟಲೆ ನನ್ನ ಹತ್ರ ಹಂಚ್ಕೊಂಡಿದ್ದೆ. ಜೊತೆಗೆ ರಾಧಾಕೃಷ್ಣ ಅವ್ರ ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಅವ್ರ ಕಾಲದಿಂದ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳ ಬಗ್ಗೆ, ಅವ್ರು ಯಾರ ಜೊತೆ ಘಟನೆ ಮಾಡಿದ್ರು, ಅದಕ್ಕೆ ಯಾವುದಾದ ರೀತಿ ಪುರಸ್ಕಾರಗಳು ಸಿಕ್ತು, ಅವ್ರ ಕಷ್ಟ, ಅವ್ರ ಮಗನ ಯಶಸ್ಸಿಗೋಸ್ಕರ ಮಾಡಿದಂಥ ಪ್ರಯತ್ನ, ಆಮೇಲೆ ಅವ್ರ ಮೇಲೆ ದೊಡ್ಡ ಒಂದು ದೊಡ್ಡ ಪಿತೂರಿ ಕೂಡ ನಡೆದು ಅವರ ಬೆಳವಣಿಗೆಗೆ ಸಹಿಸೋಕ್ಕಾಗದೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಂಥ ಅನೇಕ ಘಟನೆಗಳು ನನಗೆ ಈಗ ನೆನಪಾಗ್ತಾ ಇದೆ. ನಾನು ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಬೇರೆಯವ್ರಿಗೆಲ್ಲ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆದರೆ ಅವರ ಹೃದಯ ಶ್ರೀಮಂತಿಕೆ ಇದೆಯಲ್ಲ, ಅದು ಭಾಳ ದೊಡ್ಡದು. ಎಲ್ಲ ಸಮಾಜದ ಎಲ್ಲ ವ್ಯಕ್ತಿಗಳು ಕೂಡ ಇಂಥ ಒಂದು ದೊಡ್ಡ ಕೆಲಸಕ್ಕೆ, ಸೇವೆ ಮಾಡೋಂಥ ಕೆಲಸಕ್ಕೆ ಇವತ್ತಿಲ್ಲ ಅವರು. ಆದರೆ ಅವರ 100 ಚಲನಚಿತ್ರದ ಅಭಿನಯಗಳು ಅವೆಲ್ಲ ಉಳ್ಕೊಂಡಿದೆ. ಅವ್ರು ಮಾಡಿದಂಥ ದಾನ ಧರ್ಮ ಕೆಲಸಗಳು ಇವತ್ತು ಬದುಕಿವೆ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಬೇರೆ ವಿಚಾರಗಳು ನಾನು ಮುಂದಕ್ಕೆ ಅವ್ರ ವಿಚಾರ ಪ್ರಸ್ತಾವನೆ ಮಾಡುವಂಥ ಸಂದರ್ಭ ಬರ್ತದೆ, ವಿಧಾನಸಭೆಯಲ್ಲಿ ಕೂಡ ಬರ್ತದೆ. ಅದನ್ನ ದಾಖಲೆಗೆ ಅಲ್ಲಿ ನಾನು ಪ್ರಸ್ತಾವನೆಯನ್ನು ನಾನು ಮಾಡ್ತೇನೆ. ಅದನ್ನು ನೋಡಿದೆ ಸರ್ಕಾರ ಖಂಡಿತ. ಈಗ ನಾವು ಅಲ್ಲೇ ನಮ್ಮ MLA ಶ್ರೀನಿವಾಸ್ ಅವರು ಆಫೀಸರ್ಸ್ ಹತ್ರ ಮಾತಾಡಿದ್ದಾರೆ, ವಿನೋದ್ ರಾಜಿನ ಫೈನಲ್ ಎಲ್ಲಿ ಮಾಡಬೇಕು ಏನು ಅಂತ. ಬಟ್ ಅದಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಲೋಕಲ್ ಆಫೀಸರ್ಸ್ ಹತ್ರ ಮಾತಾಡಿ ಅದಕ್ಕೆ ನೋಡೋಕ್ಕೆ ಭಾಳ ಜನ ಕರಾಗಿದ್ರು ಎಲ್ಲ ಕೂಡ ಬರ್ತಾರೆ. ಅದಕ್ಕೆ ಅವರು ಎಲ್ಲಿ ಅಂತ ತೀರ್ಮಾನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.